ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಈ ತರಗತಿಗೆ ಸ್ವಾಗತ. ಜೈ ಜವಾನ್ ಜೈ ಕಿಸಾನ್ ಎಂಬ ಒಂದು ನಾಣ್ಣುಡಿಯನ್ನು ಕೇಳಿದ್ದೇವೆ. ಜೈ ಜವಾನ್ ಅಂದ್ರೆ ಜವಾನ್ ಅಂದ್ರೆ ಸೈನಿಕ, ನಾವು ಸೈನಿಕರಿಗೆ ಜೈ ಅನ್ಬೇಕು. ನಂತರದಲ್ಲಿ ಜೈ ಕಿಸಾನ್, ಕಿಸಾನ್ ಅಂದ್ರೆ ರೈತ. ಈ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ದೇಶ ರೈತ ತಾನು ಕಷ್ಟಪಟ್ಟು ಗದ್ದೆಯಲ್ಲಿ ಜಮೀನಲ್ಲಿ ಅಥವಾ ತೋಟದಲ್ಲಿ ದುಡಿದ್ರೆ ಮಾತ್ರ ನಾವು ಆಹಾರವನ್ನು ಸೇವನೆ ಮಾಡಬಹುದು, ಆಹಾರವನ್ನು ಪಡ್ಕೊಳ್ಬಹುದು, ಆಹಾರ ಬೆಳೆಗಳನ್ನು ಪಡ್ಕೊಳ್ಬಹುದು. ಹಾಗಾಗಿ ನಾವು ರೈತನಿಗೆ ಒಂದು ಮಹತ್ವದ ಸ್ಥಾನಮಾನವನ್ನು ಈ ದೇಶದಲ್ಲಿ ಕಲ್ಪಿಸತಕ್ಕಂಥದ್ದು. ಅಂತಹ ರೈತನ ಬಗ್ಗೆ ಒಂದು ರೈತ ಗೀತೆ ಇದೆ, ಅದರ ಬಗ್ಗೆ ಹಲವಾರು ಅದವೆ. ಕುಯಂಬರು ಬರತಕ್ಕಂಥದ್ದು ಇದೆ, ಬೇರೆ ಬೇರೆ ಕವಿಗಳು ಸಾಹಿತಿಗಳು ಬರತಕ್ಕಂತಹ ಗೀತೆಗಳು ಸಹಿತ ನಾವು ಕೇಳ್ತೇವೆ. ಅದರಲ್ಲಿ ಈ ಒಂದು ನಾಲ್ಕನೇ ತರಗತಿಯಲ್ಲಿ ಅಂಬೇಡರ ಅನಂತಯ್ಯ ಲಾವಣ ಎಂಬುವವರು ಒಂದು ರೈತ ಗೀತೆಯನ್ನ ಬರೆದು ಈ ನಮ್ಮ ಪಠ್ಯ ಪುಸ್ತಕದಲ್ಲಿ ಅಳವಡಿಸತಕ್ಕಂಥದ್ದು. ಇದು ಐದನೇ ಪಾಠವಾದಂತಹ ಅಜ್ಜಿಯ ತೋಟದಲ್ಲಿ ಒಂದು ದಿನ ಆದ ನಂತರದಲ್ಲಿ ಬರ್ತಕ್ಕಂಥದ್ದು. ನಾವು ಆ ಪಾಠದಲ್ಲಿ ಆ ಅಜ್ಜಿ ತೋಟದಲ್ಲಿ ಅಥವಾ ಆ ಗದ್ದೆಯಲ್ಲಿ ಹೇಗೆ ಉಳುಮೆ ಮಾಡ್ತಾ ಇದ್ದು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವಲ್ಲ, ಅದೇ ರೀತಿ ಆ ಉಳುಮೆ ಮಾಡ್ತಾ ಅವನು ಯಾವ ಯಾವ ರೀತಿಯ ಬೆಳೆಯನ್ನ ಹೇಗೆ ಪಡ್ಕೊಳ್ತಾನೆ, ಹೇಗೆ ಬೆಳಿತಾನೆ ಅನ್ನೋದನ್ನ ಇಲ್ಲಿ ಈ ಪದ್ಯದಲ್ಲಿ ಅಳವಡಿಸತಕ್ಕಂಥದ್ದು. ಹಾಗಾಗಿ ನಾನು ಮೊದಲಿಗೆ ಇದನ್ನ ನಾನು ರಾಗವಾಗಿ ಹೇಳ್ಕೊಡ್ತೇನೆ. ಇದು ಕೇವಲ ಅಭ್ಯಾಸ ಚಟುವಟಿಕೆಯಾಗಿರ್ತಕ್ಕಂಥ ಪದ್ಯ ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನೂ ಸಹಿತ ನಾವು ಅಭ್ಯಾಸ ಮಾಡತಕ್ಕಂಥದ್ದು ಅವಶ್ಯಕತೆ ಇರೋದ್ರಿಂದ ನೀರನ್ನ ಅಭ್ಯಾಸವನ್ನು ಮಾಡಬೇಕು, ಕಲ್ಕೋಬೇಕು, ಕಲಿಬೇಕು. ಮತ್ತು ರೈತರು ಹೇಗೆ ಜಮೀನಲ್ಲಿ ತಮ್ಮ ಜಮೀನಲ್ಲಿ ತೋಟದಲ್ಲಿ ಗದ್ದೆಯಲ್ಲಿ ಬೆಳೀತಾರೆ, ಬೆಳೆಗಳನ್ನ ಹೇಗೆ ಬೆಳೀತಾರೆ ಅನ್ನೋದು ನೀವು ತಿಳ್ಕೊಳ್ಬಹುದು. ಯಾಕಂದ್ರೆ ಇವಾಗಲೇ ನೀವು ರೈತರ ಮಕ್ಕಳಾಗಿದ್ದೀರಾ, ಅದರ ಬಗ್ಗೆ ಗೊತ್ತು ನಿಮಗೆ, ಅದೇ ನೀವಿನಲ್ಲಿ ಅಭ್ಯಾಸವನ್ನ ಮಾಡ್ತೀರ. ಮೊದಲಿಗೆ ನಾನು ಇದನ್ನ ರಾಗವಾಗಿ ಹೇಳ್ಕೊಡ್ತೇನೆ. ಆ ನಂತರದಲ್ಲಿ ನೀವು ಇದನ್ನೇ ಮಾಡ್ತಂದ್ರೆ ಮನೆಯಲ್ಲಿ ಅಭ್ಯಾಸ ಮಾಡಿ ಅದೇ ರೀತಿಯಲ್ಲಿ ಹಾಡು ಪ್ರಯತ್ನಿಸಿ, ಹಾಡಿನ ನಂತರದಲ್ಲಿ ಕಲಿತ ನಂತರದಲ್ಲಿ ಇದನ್ನೇ ಸಹಿತ ನಿಮ್ಮ ಧ್ವನಿಯಲ್ಲೇ ಹಾಡಿ ಮುದ್ರಿಸಿ ನಮಗೆ ಕಳಿಸಿಕೊಡಿ. ನಾನು ನಿಮ್ಮ ಒಂದು ಧ್ವನಿಯನ್ನು ನಾನು ಸಹಿತ ಕೇಳಿ ಇಷ್ಟಪಡ್ತೇನೆ. ಈಗ ಪದ್ಯ ಭಾಗಕ್ಕೆ ಹೋಗೋಣ. ನಾನು ಇದಕ್ಕೆ ಟೈಟಲ್ ಅವರು ಕೊಟ್ಟಿಲ್ಲ, ತಲೆಯಲ್ಲಿ ಬರೋರು ಗೊತ್ತಿಲ್ಲ, ಆದ್ರೆ ನಾನು ಇದಕ್ಕೆ ರೈತ ಗೀತೆ ಅಂತ ಕೊಟ್ಟಿದೆ. ನೇಗಿಲ ಹಿಡಿದ ಒಂದು ಯೋಗಿ ನೋಡಿಲ್ಲ ಅಂತ ಹೇಳಿ ಕುಯ್ಯಪ್ಪರು ಹೇಗೆ ಒಂದು ರೈತ ಗೀತೆಯನ್ನ ಬರೆದ್ರು ಅದನ್ನ ನಾವು ಕರ್ನಾಟಕದ ರೈತ ಗೀತೆ ಅಂತ ಅದನ್ನ ಅಳವಡಿಸಿಕೊಂಡು ಸರ್ಕಾರ ನಡೆಸತಕ್ಕಂತಹ ಪ್ರತಿಯೊಂದು ಕಾರ್ಯಕ್ರಮದ ಮೊದಲಲ್ಲಿ ಈ ಒಂದು ಗೀತೆಯನ್ನ ಹಾಡ್ತಕ್ಕಂಥದ್ದು. ಹೀಗೆ ನಾವು ರಾಷ್ಟ್ರಗೀತೆಯನ್ನ ನಾಡಗೀತೆಯನ್ನ ಕಾರ್ಯಕ್ರಮ ಮೊದಲಲ್ಲೇ ಹಾಡ್ತೋ ಹಾಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ಗೀತೆಯನ್ನ ನೇಗಿಲು ಹಿಡಿದ ಯುವಿಗೆ ನೋಡಲಿ ಎಂಬ ಒಂದು ರೈತ ಗೀತೆಯನ್ನ ಹಾಡ್ತಕ್ಕಂಥ ಒಂದು ಅಭ್ಯಾಸ ನಮ್ಮಲ್ಲಿರ್ತಕ್ಕಂಥದ್ದು. ಅದೇ ರೀತಿ ನಾನು ಇದಕ್ಕೆ ಒಂದು ತಲೆ ಬರವಾಗಿ ರೈತ ಗೀತೆಯನ್ನು ಕೊಟ್ಟಿದ್ದೇನೆ. ಈಗ ಮೊದಲಿಗೆ ನಾನು ಅದನ್ನ ರಾಗವಾಗಿ ಹಾಡಲು ಪ್ರಯತ್ನ ಮಾಡ್ತೇನೆ. ಆದ ನಂತರದಲ್ಲಿ ನೀವು ಸಹಿತ ಅದನ್ನ ಅಭ್ಯಾಸ ಮಾಡಿ. ಪದ್ಯ ರೈತ ಗೀತೆ. ಬೀಜವನ್ನು ಬಿತ್ತುವ ಗಿಡಗಳನ್ನು ಬೆಳೆಸುವ ಸುಜಲ ಭರಿತ ದೇಶವನ್ನು ಸುಫಲವಾಗಿ ಮಾಡುವ ತೆಂಗು ಕಂಗು ಸಸಿಗಳ ಬಾಳೆ ತಾಳೆ ಬಾಳೆ ಮರಗಳ ಭಂಗವಿಲ್ಲದಂತೆ ಬೆಳೆಸಿ ಅಧಿಕ ಫಲವ ಪಡೆಯುವ ಮಾವು ಹಲಸು ನೇರಳೆ ನಿಂಬಿ ದ್ರಾಕ್ಷಿ ಪೇರಳೆ ಸೇಬು ಚಿಕ್ಕು ಕಿತ್ತಳೆಗಳ ನಾವು ನಾವೇ ಬೆಳೆಸುವ ಬದನೆ ಸೌತೆ ಕುಂಬಳ ಹೀರಿಗಾಗಿ ಪಡಬಲ ಮುದದಿ ನಾವು ಗೆಣಸು ಬೆಳೆಸು ಕರವೆಗಳನ್ನು ಬೆಳೆಸುವ ವಿವಿಧ ತಾನೆ ಬೆಳೆಗಳ ಕಾಯಿ ಪಲ್ಲ ಸಸಿಗಳ ವಿವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವ ಪಡೆಯುವ ವಿವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವ ಪಡೆಯುವ
ಉಂದ ಬಾಳುವ ಅಧಿಕ ಫಲವ ಪಡೆಯುವುದೆಲ್ಲ ವೃತ್ತಿ ಉಂದ ಬಾಳುವ ಬೀಜವನ್ನು ಬಿತ್ತುವ ಗಿಡಗಳನ್ನು ಬೆಳೆಸುವ ಸುಜಲ ಭರಿತ ದೇಶವನ್ನು ಸುಫಲವಾಗಿ ಮಾಡುವ ಸುಜಲ ಭರಿತ ದೇಶವನ್ನು ಸುಫಲವಾಗಿ ಮಾಡುವ ಸುಜಲ ಭರಿತ ದೇಶವನ್ನು ಸುಫಲವಾಗಿ ಮಾಡುವ ಈಗ ಈ ಪದ್ಯ ಭಾಗದ ವಿವರಣೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ ನಾವು ರೈತರ ಮಕ್ಕಳಿರುವಾಗ ನಮಗೆ ಜಮೀನಿನ ನಾವು ಪರಿಚಯ ಇದೆ ಅಂತಕ್ಕಂಥದ್ದು ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ನಾವು ಮೊದಲಿಗೆ ಭೂಮಿಯಲ್ಲಿ ಅಥವಾ ಮಣ್ಣಲ್ಲಿ ಬೀಜವನ್ನ ಬಿತ್ತಬೇಕು ಬೀಜವನ್ನು ಬಿತ್ತಿದಾಗ ಮಾತ್ರ ಅದು ಮರವಾಗಿ ಬೆಳೆದು ಗಿಡ ಮುಂದೆ ನಮಗೆ ಫಸಲನ್ನು ಕೊಡುತ್ತೆ ಅಥವಾ ಹಾಗೆ ಇಲ್ಲಿ ಮೊದಲಿಗೆ ಹೇಳ್ತಾರೆ ಬೀಜವನ್ನು ಬಿತ್ತುವ ಮೊದಲಿಗೆ ಮಣ್ಣಲ್ಲಿ ಮಾಡೋಣ ಬೀಜವನ್ನು ಬಿತ್ತವಣ ಯಾವ ಬೀಜ ಬಿತ್ತಿರೋ ಭತ್ತ ಬಿಡ್ತಿರೋ ಶೇಂಗಾ ಬಿತ್ತಿರೋ ಯಾವುದು ನೀವು ಏನು ಬೆಳೆ ಬೆಳಿಬೇಕಂತ ಆ ಬೀಜವನ್ನು ಮೊದಲಿಗೆ ನಾವು ಮಣ್ಣಲ್ಲಿ ಬಿತ್ತಬೇಕು ಅದಕ್ಕೆ ಉಚ್ಚಾರಕರು ಹೇಳ್ತಾರೆ ಕಾಳು ಕಡಿಗಳನ್ನು ನಾವು ಇಟ್ಟು ಕೊಳೆಯೋದು ಮೊದಲಿಗೆ ಅದನ್ನು ಮಣ್ಣಲ್ಲಿ ಹಾಕಿದ್ರೆ ಅದು ಬೆಳೆದು ಮತ್ತೆ ಫಸಲನ್ನು ಪಡ್ಕೊಳ್ಬಹುದು ಅಂತ ವಚನಕಾರರು ಹೇಳ್ತಕ್ಕಂತ ಮಾತನ್ನು ನಾವು ಸ್ಮರಿಸ್ಕೊಳ್ಬೇಕಾಗುತ್ತೆ ಮಣ್ಣಲ್ಲಿಂದ ಬಿದ್ದಂತಹ ಒಂದು ಬೀಜ ಅದು ಯಾವಾಗಿದ್ರೂ ಒಳಕ್ಕೆ ಬಿಡೋದು ಗಿಡವಾಗಿ ಬೆಳೆಯಲೇಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಬೀಜವನ್ನು ಮೊದಲು ನಾವು ಬಿತ್ತಬೇಕು ಬೀಜವನ್ನು ಬಿತ್ತಿದಾಗ ಅದೇನಾಗುತ್ತೆ ಮೊದಲಿಗೆ ಮೊಳಕೆ ಹೊಡೆಯುತ್ತೆ ಮೊಳಕೆ ಹೊಡೆದಾಗ ಚುರುತ 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 ಗಿಡ ಆಗುತ್ತೆ ಆಮೇಲೆ ಅದು ದೊಡ್ಡ ಮರವು ಆಗಿ ಬೆಳೆದು ನಮಗೆ ಫಸಲ ಕೊಡುತ್ತೆ ಹಾಗೆ ಅದಕ್ಕೆ ಹೇಳ್ತಾರೆ ಬೀಜವನ್ನು ಬಿತ್ತುವ ಗಿಡಗಳನ್ನು ಬೆಳೆಸುವ ಯಾವುದೇ ನೀವು ಅದು ತೆಂಗಿರಲಿ ಬಾವಿರಲಿ ಹಲಸಿರಲಿ ಚಿಕ್ಕಿರಲಿ ಅಥವಾ ಯಾವುದೋ ಗಿಡ ಇರಲಿ ತರಕಾರಿ ಗಿಡ ಇರಲಿ ಅಥವಾ ಏನೇ ಇರಲಿ ಅದನ್ನ ಒಟ್ಟು ಬೀಜವನ್ನು ಬಿತ್ತು ಬಿತ್ತಿ ಅದರ ಗಿಡಗಳನ್ನ ಬೆಳೆಸಬೇಕು ಹೀಗೆ ಗಿಡಗಳು ಬೆಳೆದಪ್ಪ ಅಂದ್ರೆ ಅಲ್ಲೊಂದು ಸುಂದರವಾದಂತಹ ಒಂದು ಚಿತ್ರಣವೇ ರೂಪುಗೊಳ್ಳುತ್ತೆ ಹೆಚ್ಚಿರತಕ್ಕಂಥ ಪರಿಸರ ನಮ್ಗೆ ಪ್ರಶ್ನೆ ಆಗುತ್ತೆ ಇದರಿಂದ ಏನಾಗುತ್ತೆ ನಮ್ಮ ದೇಶ ಬಲಿಷ್ಠ ಆಗುತ್ತೆ ಸುಜಲ ಬರುತ್ತ ದೇಶವನ್ನ ಸುಫಲವಾಗಿ ಮಾಡುವ ನಾವು ಹೆಚ್ಚು ಹೆಚ್ಚು ಬೆಳೆಯನ್ನ ಬೆಳೆದ್ರೆ ನಾವು ಸ್ವತಂತ್ರವಾಗಿ ನಮ್ಮದೇ ನಮಗೆ ಬೇಕಾದಂತ ಆಹಾರಗಳನ್ನ ನಾವು ಪಡ್ಕೊಳ್ಬಹುದು ಇಲ್ಲಪ್ಪ ಅಂದ್ರೆ ನಾವು ಬೇರೆ ರಾಷ್ಟ್ರದಿಂದ ರಫ್ತನ್ನು ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ನಾವು ಎಷ್ಟು ಹೆಚ್ಚು ಬೆಳೆಯನ್ನು ಬೆಳೆಯುತ್ತೋ ಅಷ್ಟು ನಾವು ಇಲ್ಲಿ ನಮ್ಮ ದೇಶವನ್ನ ಸುಜಲವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತ ರಾಷ್ಟ್ರವನ್ನ ಇಲ್ಲಿ ಸುಫಲಭರಿತವಾಗಿ ಫಲೋತ್ತತೆಯಾಗಿ ನಾವು ದೇಶವನ್ನ ಮಾಡಬಹುದು ಮುಂದೆ ಹೇಳ್ತಾರೆ ತೆಂಗು ಕಂಗು ಸಸಿಗಳ ತಾಳೆ ಬಾಳೆ ಮರಗಳ ತೆಂಗು ಕಂಗು ಸಸಿಗಳ ತೆಂಗು ಮರ ಕಂಗು ಮತ್ತೆ ತಾಳೆ ಗಿಡ ಬಾಳೆ ಮರ ಅಡಿಕೆ ಈ ತರದ ತೋಟಗಾರಿಕೆ ಬೆಳೆದಂತ ಇವನ್ನು ಸಹಿತ ಬೆಳೆಯಬಹುದು ಕಾಫಿ ಇರಬಹುದು ಏಲಕ್ಕಿ ಇರಬಹುದು ಕಾಳು ಬೆಳೆಸಲು ಬೆಳೀತಾರೆ ಈ ಮಲೆನಾಡು ಭಾಗದಲ್ಲಿರೋ ಸಹಿತ ಈ ಹೆಚ್ಚು ಈ ಬೆಳೆಗಳನ್ನು ನಾವು ನೋಡ್ತೇವೆ ನೀವೆಲ್ಲ ನೋಡಬಹುದು ಗೊತ್ತಿದೆ ತೋಟದಲ್ಲಿ ಬಾಳೆ ಗಿಡ ಇರುತ್ತೆ ತೆಂಗು ಇರುತ್ತೆ ಮಾವು ಇರುತ್ತೆ ಹಲಸು ಇರುತ್ತೆ ಈ ರೀತಿ ಇವು ತೋಟಗಾರಿಕೆ ಬೆಳೆಗಳು ಇವನ್ನು ಸಹಿತ ಬೆಳೆಯೋದ್ರಿಂದ ನಾವು ಆರ್ಥಿಕವಾಗಿ ಬಲಿಷ್ಠರಾಗಬಹುದು ನಮ್ಮ ದೇಶವನ್ನು ಸಹಿತ ಆರ್ಥಿಕವಾಗಿ ಬಲಿಷ್ಠತೆಯನ್ನು ನಾವು ಮಾಡಬಹುದು ಅದಕ್ಕೆ ಹೇಳ್ತಾರೆ ಕೆಂಪು ಕಂಗು ಸಸ್ಯಗಳ ತಾಳೆಬಾರೆ ಮರಗಳ ಭಂಗವಿಲ್ಲದಂತೆ ಭಂಗವಿಲ್ಲದಂತೆ ಬೆಳೆಸಿ ಅಧಿಕ ಫಲವ ಬಿಡವರು ಯಾವುದೇ ಭೇದ ಬಾಬೇಡ ನಾ ಕೇವಲ ಅಡಿಕೆ ಬೆಳೆತೀನಿ ತೆಂಗು ಬೆಳಿತೀನಿ ಅದು ಏನು ಬೇಡ ಎಲ್ಲವನ್ನೂ ಸಹಿತ ಮಿಶ್ರಣವಾಗಿ ಬೆಳೆಯುತ್ತಾ ನಾವು ಯಾವುದೇ ಅವಕ್ಕೆ ಮೋಸ ಮಾಡದ ರೀತಿಯಲ್ಲಿ ಬೆಳೆ ಬೆಳೆದಂತೆ ಎಲ್ಲಾ ರೀತಿಯ ಔಷಧಿಗಳನ್ನ ಗೊಬ್ಬರಗಳನ್ನ ಸಿಂಪಡಣೆ ಮಾಡ್ತಾ ಬರ್ತಕ್ಕಂಥ ರೋಗಗಳನ್ನು ನಾಶ ಮಾಡ್ತಾ ಕ್ರಿಮಿಗಳನ್ನ ನಾಶ ಮಾಡ್ತಾ ಅದನ್ನ ಯಾವುದೇ ರೀತಿಗೆ ಹಾಳಾಗದೆ ಬಿಡದೆ ಶ್ರೇಷ್ಠವಾಗಿ ಉತ್ತಮವಾಗಿ ಬೆಳೆದ ಬೆಳೆದ್ರೆ ಮಾತ್ರ ನಾವು ಅಧಿಕ ಫಲವನ್ನ ಹೆಚ್ಚಿನ ಲಾಭವನ್ನ ಗಳಿಸ್ಕೊಳ್ಬಹುದು ಅಂತ ಇಲ್ಲಿ ಸಾಹಿತಿಗಳು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ತೆಂಗು ತೆಂಗು ಕಂಗು ಬಾಳೆ ತಾಳೆ ಈ ಮರಗಳನ್ನ ಯಾವುದೇ ರೀತಿ ನಾವು ಭೇದ ಭಾವ ಮಾಡದೆ ಭಂಗವಿಲ್ಲದಂತೆ ಮಾಡದೆ ಅವನು ಉತ್ತಮವಾಗಿ ನಾವು ಬೆಳೆಸಿದ್ರೆ ಮುಂದೊಂದು ದಿನ ನಮಗೆ ಅಧಿಕ ಲಾಭವನ್ನು ಕೊಡುತ್ತೆ ಅಂತ ಇಲ್ಲಿ ಕವಿ ನಮಗೆ ಹೇಳ್ತಾರೆ ಅದು ಮುಂದುವರೆ ಹೇಳ್ತಾರೆ ಮಾವು ಹಲಸು ನೇರಳೆ ನಿಮ್ಮೆ ದ್ರಾಕ್ಷಿ ಪೇರಳೆ ಮಾವಿನ ಹಣ್ಣು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅದೇ ರೀತಿ ಹಲಸಿನ ಹಣ್ಣು ನೇರಳೆ ಹಣ್ಣು ಮತ್ತೆ ನಿಂಬೆ ಹಣ್ಣು ದ್ರಾಕ್ಷಿ ಈ ತರ ಪೇರಳೆ
ಸೇಬು, ಚಿಕ್ಕು, ಕಿತ್ತಳೆ ಹಣ್ಣು, ಮೋಸಂಬಿ ಹಣ್ಣು, ಈ ರೀತಿಯ ಹಣ್ಣುಗಳನ್ನು ಸಹಿತ ನಾವು ಬೆಳೆಸುತ್ತಾ ಇವನ್ನು ಸಹಿತ ನಾವು ಬೆಳೆಸ್ಕೊಳ್ತಾ ಒಂದು ಕಡೆ ತೆಂಗು, ಬಾಳೆ, ಕಲ್ಲು ಅನ್ನೋ ಗಿಡಗಳನ್ನು ಬೆಳೆಸ್ಕೊಳ್ತಾ ವಾಣಿಜ್ಯ ಬೆಳೆಗಳನ್ನು ಅವರು ಬೆಳೆಸ್ಕೊಳ್ಬಹುದು. ಇನ್ನೊಂದು ಕಡೆ ನಾವು ಬೇಡಪ್ಪ ನಮಗೆ ಅಂತಂದ್ರೆ ಈ ರೀತಿಯ ಹಣ್ಣಿನ ಮರಗಳನ್ನ, ಹಣ್ಣಿನ ಗಿಡಗಳನ್ನು ಸಹಿತ ನಾವು ಬೆಳೆಸ್ಕೊಳ್ಬಹುದು. ಅದು ಬಾಳೆಗಿಡ ಇರ್ಬೋದು, ಮಾವಿನ ಹಣ್ಣಿನ ಮರ ಇರ್ಬೋದು, ಬೆರಳು ಹಣ್ಣು ಇರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಸೇಬು ಇರ್ಬೋದು, ಕಿತ್ತಳೆ, ಮೋಸಂಬೆ, ಸಪೋಟ ಆಗಿರ್ಬೋದು, ಈ ತರದ ಹಣ್ಣುಗಳನ್ನು ಸಹಿತ ನಾವು ಬೆಳೆಸ್ಕೊಳ್ತಾ ನಾವು ಉತ್ತಮವಾದ ಬೆಳೆಯನ್ನ ಪಡ್ಕೊಳ್ಬಹುದು. ಇನ್ನಷ್ಟು ಹೇಳ್ತಾರೆ, ಆ ಬದನೆ ಸೌತೆ ಕುಂಬಳ ಈ ರೀತಿ ಆಗಿಕೊಳ್ಳಬಲ್ಲ, ಮೊದಲಿ ನಾವು ಗೆಣಸು ಬೆಳೆಸು ಕರ್ಬೆಗಳನ್ನು ಬೆಳೆಸುವ. ಇನ್ನೊಂದು ಕಡೆ ತರಕಾರಿಗಳನ್ನ, ನಮಗೆ ದಿನ ಬೇಕೇ ಬೇಕು ತರಕಾರಿ, ಪಲ್ಯ ಒಳಗಾಗಬಹುದು, ಸಾಂಬಾರ್ ಒಳಗಾಗಬಹುದು, ಮಕ್ಕಳಿದ್ದಕ್ಕೇನಾಗಿರ್ಬೋದು, ನಾವು ತರಕಾರಿ ಬಳಸ್ತೀವಿ. ನಾವು ಮನೆಯಲ್ಲಂತೂ ಬದನೆಕಾಯಿ, ಸೌತೆಕಾಯಿ, ಹೀರೆಕಾಯಿ, ಕುಂಬಳಕಾಯಿ, ಮತ್ತೆ ಬೇರೆ ಬೇರೆ ತರಕಾರಿಗಳನ್ನು ನಿಮ್ಮ ಮನೆಯಲ್ಲಿ ಉಪಯೋಗಿಸುವುದನ್ನು ನೋಡ್ತಾ ಇರ್ಬೋದು. ಇವುಗಳನ್ನು ಸಹಿತ ನಾವು ನೋಡ್ಬೋದು, ಈ ರೈತ ತನ್ನ ಜಮೀನಲ್ಲಿ ಬೆಳೆಯಬಹುದು. ಇವನ್ನ ಬೆಳೆದಾಗ ಅವ್ರಿಗೆ ಒಂದು ಉತ್ತಮ ಲಾಭವನ್ನು ಸಹಿತ ಬರಬಹುದು. ಇವನ್ನ ಅವ್ರ ಪ್ರೀತಿಯಿಂದ, ಅವನು ರೈತ ಏನೇ ಬೆಳೆದ ಸಹಿತ ಆ ಬೆಳೆಯನ್ನು ಬೆಳೆದ ಸಹಿತ ಪ್ರೀತಿಯಿಂದನೇ ಅದನ್ನ ಉಪಚಾರ ಮಾಡ್ತಾನೆ, ಬೆಳೆಸ್ತಾನೆ. ಅದ್ರ ಮೇಲೆ ದ್ವೇಷ ಇಟ್ಕೊಂಡು ನನಗೆ ಬೇಸರದಿಂದ ಅವನು ವ್ಯವಸಾಯ ಮಾಡಲ್ಲ. ಅವನು ಏನೇ ಮಾಡಿದ್ರು ಸಹಿತ ಇಷ್ಟದಿಂದ ಪ್ರೀತಿಯಿಂದಲೇ ಆ ಕೃಷಿ ಕಾರ್ಯಗಳನ್ನ ಮಾಡ್ತಾನೆ. ನಂತರಲ್ಲೇ ಅಲ್ಲಿ ಬರ್ತಕ್ಕಂತಹ ಒಂದು ಫಸಲು ಅವನು ಮಾಡಿದ ಕಾಯಕಕ್ಕೆ ತೃಪ್ತಿಯನ್ನು ತಂದು ಕೊಡುತ್ತೆ. ಹಾಗಾಗಿ ಕೇಳ್ತಾರೆ, ಬದನೆ ಸೌತೆ ಕುಂಬಳ ಹೀರೆಕಾಯಿ ಪಡವಲ್ಲ, ಮೊದಲಿ ನಾವು ಗೆಣಸು ಬೆಳೆಸುವ ಹರಿವೆಗಳನ್ನು ಬೆಳೆಸುವ. ಗೆಣಸು, ಮೆಣಸಿನಕಾಯಿ, ಹರಿವೆಗಳ ಸೊಪ್ಪುಗಳು, ಕೋತಂಬರಿ, ಮೆಂತೆ, ಬೇರೆ ಬೇರೆ ಸೊಪ್ಪುಗಳನ್ನ, ಪುದಿನ ಸೊಪ್ಪು ಅಂತ ಇರ್ಬೋದು, ನಾವು ಮನೆಯಲ್ಲಿ ನೋಡಿದ್ರು ಆ ಸೊಪ್ಪುಗಳನ್ನು ಸಹಿತ, ಹರಿವೆಗಳಲ್ಲಿ ಈ ಸೊಪ್ಪುಗಳು, ಈ ಸೊಪ್ಪುಗಳನ್ನು ಸಹಿತ ನಾವು ಬೆಳೆದುಕೊಂಡು ನಾವು ಲಾಭವನ್ನು ರೈತ ಪಡ್ಕೊಳ್ಬಹುದು. ನಂತರದಲ್ಲಿ ಹೇಳ್ತಾರೆ, ವಿವಿಧ ಧಾನ್ಯ ಬೆಳೆಗಳ ಕಾಯಿ ಪಲ್ಯ ಸಸಿಗಳ ವಿವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವ ಪಡೆಯುವುದು. ಇಲ್ಲಿ ಮೊದಲು ನಾವು ವಾಣಿಜ್ಯ ಮರಗಳಾದಂತಹ ತೆಂಗು, ಅಡಿಕೆ ಈ ತರದ ಬೆಳೆಗಳನ್ನು ನೋಡಿದ್ರೆ, ನಂತರದಲ್ಲಿ ಹಣ್ಣಿನ ಬೆಳೆಗಳನ್ನು ನೋಡಿದ್ರೆ, ಹಣ್ಣಿನ ಫಸಲು ಮಾಡ್ತಕ್ಕಂಥ ಬೆಳೆಗಳು, ನಂತರದಲ್ಲಿ ತರಕಾರಿಗಳನ್ನು ನೋಡಿದ್ವಿ. ಈಗ ವಿವಿಧ ಧಾನ್ಯಗಳು, ಅಲಸಂದೆ, ಬೇರೆ ಬೇರೆ ಶೇಂಗಾ, ಹೆಸರುಕಾಳು, ಈ ತರದ ಬೆಳೆ ಬೇಳೆಗೆ ಬರ್ತವಲ್ಲ, ಆ ಬೇಳೆ ಕಾಳುಗಳನ್ನು ಸಹಿತ ನಾವು ಈ ಇಲ್ಲಿ ಬೆಳೆಯಬಹುದು. ಮತ್ತೆ ವಿವಿಧ ಕಾಯಿ ಪಲ್ಯ ಸಸಿಗಳ ನಮಗೆಲ್ಲ ಕೇಳಿದ್ವಿ, ಬದನೆ, ಸೌತೆ, ಕುಂಬಳ ಅಂತ ಹೇಳಿದ್ವಿ, ಅದ್ರ ನಂತರದಲ್ಲಿ ಮುಳುಗಾಯಿ ಬರುತ್ತೆ, ಬೇರೆ ಬೇರೆ ತರಕಾರಿಗಳು, ಬೆಂಡೆಕಾಯಿ ಬರುತ್ತೆ, ಈ ತರದ ಕಾಯಿ ಪಲ್ಯಗಳನ್ನು ಸಹಿತ ನಾವು ಬೆಳೆಯನ್ನ ವಿವಿಧ ರೀತಿಯಲ್ಲಿ, ಒಂದೇ ಅಲ್ಲ, ನಾವಿಲ್ಲಿ ಕೇವಲ ಬಾಳೆ ಬೆಳೆತೀವಿ, ಬಾಳೆ ಅಷ್ಟೇ ಅಲ್ಲ, ಆ ಜೊತೆಗೆ ಮತ್ತೆ ನಾವೇ ಮಾಡ್ತಕ್ಕಂಥದ್ರಲ್ಲಿ ಏನೋ ಒಂದು ಬೆಳೆಯನ್ನು ಮಿಶ್ರ ಬೆಳೆಗಳನ್ನ ಬೆಳೀತ, ಮಿಶ್ರ ವ್ಯವಸಾಯನ ಮಾಡ್ಕೊಳ್ತ, ಅಲ್ಲಿ ಒಂದರಿಂದ ಇನ್ನೊಂದಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಒಂದರಿಂದ ಇನ್ನೊಂದು ಬೆಳೆಯನ್ನು ಬೆಳೀತಾ ನಾವು ಇಲ್ಲಿ ಬೆಳೆದಾಗ ಅಧಿಕ ಫಲವನ್ನು ಬೆಳೀತೇವೆ. ಅಲ್ಲಿ ಎರಡೂ ಸಹಿತ ನಮಗೆ ಲಾಭ ಆಗುತ್ತೆ, ಒಂದು ದೀರ್ಘಾವಧಿ ಬೆಳೆ ಇರುತ್ತೆ, ಇನ್ನೊಂದು ಕಡಿಮೆ ಅವಧಿಯಲ್ಲಿ ಬೆಳೀತಕ್ಕಂತ ಬೆಳೆ ಇರುತ್ತೆ. ಅವಾಗ ಏನಾಗುತ್ತೆ ನಮಗೆ ಯಾವುದೇ ರೀತಿಯ ಆರ್ಥಿಕವಾಗಿ ನಾವು ನಷ್ಟ ಅನುಭವಿಸ್ತೇವೆ, ಒಂದು ಹಾಗೆ ಒಂದೊಂದು ನಮಗೆ ಸಹಾಯಕ್ಕೆ ಬರುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾರಂದ್ರೆ ಈ ಮಿಶ್ರ ಬೆಳೆಗಳನ್ನ ಬೆಳೀತಾ ಇರ್ತದೆ. ಅದಕ್ಕೆ ಹೇಳ್ತಾರೆ, ವಿವಿಧ ಧಾನ್ಯ ಬೆಳೆಗಳ ಕಾಯಿ ಪಲ್ಯ ಸಸಿಗಳ ವಿವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವನ್ನು ಪಡೆಯುವ, ನಾವು ಹೆಚ್ಚು ಹೆಚ್ಚಿನ ಲಾಭವನ್ನ ಈ ರೀತಿ ಮಿಶ್ರ ಬೇಸಾಯ ಮಾಡುವ ಮೂಲಕ, ಒಂದು ಬೆಳೆಯಲ್ಲಿ ಇನ್ನೊಂದು ಬೆಳೆಯನ್ನು ಮಿಶ್ರಣ ಮಾಡಿ ಅವೆರಡೂ ಸಪೋರ್ಟ್ ಆಗಿ ಬೆಳೆಯುವ ರೀತಿ ನಾವು ಅದನ್ನು ಬೆಳೆಸಿದಾಗ ನಾವು ಅಧಿಕ ಲಾಭವನ್ನು ಬೆಳೆಸ್ಕೊಳ್ಬಹುದು ಅಂತ ಇಲ್ಲಿ ರೈತನಿಗೆ ಕಿವಿ ಮಾತನ್ನು ಹೇಳ್ತಿರ್ತಕ್ಕಂಥದ್ದು. ಅದಕ್ಕೆ ಇನ್ನಷ್ಟು ಹೇಳಿದ್ರೆ, ಅಧಿಕವಾಗಿ ಬಿತ್ತುವ, ಅಧಿಕವಾಗಿ ಬೆಳೆಸುವ, ಅಧಿಕ ಫಲವ ಪಡೆಯುವುದೆಲ್ಲ ತೃಪ್ತಿಯಿಂದ ಬಾಳುವ. ಏನು ಅಧಿಕವಾಗಿ ಬಿತ್ತುವ, ಏನಪ್ಪ ನಮ್ಮ ಮನೆಗೆ ಅಷ್ಟೇ ಸಾಕು, ಇಷ್ಟು ವ್ಯಕ್ತಿ ನನಗಿಷ್ಟೇ ಬಂದ್ರೆ ನಮ್ಮ ಮನೆಗೆ ಅದು ಸಾಕು, ಬೇರೆ ಬೇಡ ಅನ್ನೋದು, ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಕೊಡೋಣ, ಉಳಿದಿದ್ದನ್ನು ನಾವು ಮಾರುಕಟ್ಟೆಯಲ್ಲಿ ಮಾರೋಣ, ಮಾರಿ ಅಲ್ಲಿ ಬರ್ತಕ್ಕಂಥ ಹಣದಿಂದ ನಾವು ಸಹಿತ ಲಾಭ ಪಡ್ಕೊಂಡು ತೃಪ್ತಿಯಿಂದ ಜೀವನವನ್ನ ಸಾಧಿಸ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಧಿಕವಾಗಿ ಬಿತ್ತುವ, ಅಧಿಕವಾಗಿ ಅಂದ್ರೆ ಹೆಚ್ಚು ಹೆಚ್ಚು ನಾವು ಬಿತ್ತಿದಾಗ ನಮಗೆ ಹೆಚ್ಚು ಹೆಚ್ಚು ಇಳುವರಿ ಬರ್ತಕ್ಕಂಥದ್ದು. ಕೇವಲ ಒಂದೇ ಒಂದು ಬಾಳೆಗಳನ್ನು ಹಚ್ಚಿ ಆದ್ರೆ ಬರ್ತಕ್ಕಂಥ ಒಂದೇ ಒಂದು ಗುಣಿಗೆ ನಾವು ಹೆಚ್ಚು ಲಾಭ ಪಡ್ಕೊಳ್ಳಬೇಕು. ಯಾಕಂದ್ರೆ ಆ ಒಂದು ಗಿಡಕ್ಕೆ ಇಡೀ ಆ ತೋಟದಲ್ಲಿ ಬರತಕ್ಕಂತಹ ಬಾಳೆಗಿಡಕ್ಕೆ ಯಾವ ರೀತಿಯಲ್ಲಿ ನಾವು ಆರೈಕೆ ಮಾಡ್ಕೊಳ್ಳೋದಕ್ಕೆ ಗೊಬ್ಬರ ಔಷಧಿ ಸಿಂಪಡಿಸ್ತೋ ಅವನ್ನೆಲ್ಲವೂ
ಹಾಕಲೇ ಅದಕ್ಕೆ ಔಷಧಿ ಸಿಂಪಡಣೆ ಮಾಡಬೇಕು. ಈ ಅಷ್ಟಕ್ಕೂ ಮಾಡೋದು ಒಂದೇ ಆಗುತ್ತೆ, ಒಂದೇ ಗಿಡಕ್ಕೆ ಮಾಡತಕ್ಕಂತಹ ಒಂದು ಸಮಯವೂ ಅಷ್ಟೇ ಆಗುತ್ತೆ. ಸೊ ಅದಕ್ಕಾಗಿ ಅಧಿಕವಾಗಿ ಬಿತ್ತುವ, ಹೆಚ್ಚು 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 ಬಿತ್ತದ ಹಾಗೆ ಹೆಚ್ಚು ಹೆಚ್ಚು ಬಿತ್ತಿದಾಗ ಏನಾಗುತ್ತೆ, ಹೆಚ್ಚು 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 ಇಳುವರಿ ದೊರೆಯುತ್ತೆ. ಹೆಚ್ಚು ಇಳುವರಿ ಬಂದಾಗ ನಾವು ಅದನ್ನ ಮಾರುಕಟ್ಟೆಗೆ ಮಾರಿ ಅಲ್ಲಿ ಅಧಿಕ ಲಾಭವನ್ನು ಸಹಿತ ನಾವು ಪಡ್ಕೊಂಡು ತೃಪ್ತಿಯಿಂದ ನಾವು ಜೀವನವನ್ನ ಸಾಗಿಸಬಹುದು. ಇಲ್ಲಿ ಕವಿ ರೈತನಿಗೆ ಒಂದು ಕಿವಿ ಮಾತ್ರ ಹೇಳ್ತಾರೆ, ನೀವು ತೃಪ್ತಿಯಿಂದ ಜೀವನ ಮಾಡಬೇಕಾದ್ರೆ ವ್ಯವಸಾಯನ ಪ್ರೀತಿಯಿಂದ ನೀವು ಮಾಡಿ, ಅದರಲ್ಲಿ ಏನೂ ಸಹಿತ ಭೇದ ಭಾವ ಮಾಡಬೇಡಿ. ಎಲ್ಲಾ ರೀತಿಯ ಬೆಳೆಗಳನ್ನು ಬೆಳೆಯಿರಿ, ಕೇವಲ ಭತ್ತ ಒಂದೇ ಅಲ್ಲ, ಶೇಂಗಾ ಒಂದೇ ಅಲ್ಲ, ಅಡಿಕೆ ಒಂದೇ ಅಲ್ಲ, ಅದ್ರ ಜೊತೆಗೇನೆ ಬೇರೆ ಬೇರೆ ಮರಗಳನ್ನು ಸಹಿತ, ಗಿಡಗಳನ್ನ, ತರಕಾರಿಗಳನ್ನ, ಕಾಯಿಪಲ್ಯಗಳನ್ನ, ಸೊಪ್ಪುಗಳನ್ನ, ಹಣ್ಣುಗಳನ್ನ ಬೆಳೀತಾ ನೀವು ಆರ್ಥಿಕವಾಗಿ ಸುಭದ್ರರಾಗಿ ಅನ್ನೋದನ್ನ ಇಲ್ಲಿ ಕವಿ ಅಂಬೇಡ ಅರಂತಯ್ಯ ನಾವುಡ ಅವರು ರೈತರಿಗೆ ಕ್ಯೂ ಅಂತ ಹೇಳ್ತಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ನೀವು ಒಂದು ಸಾರಿ ಪದ್ಯವನ್ನು ಕೇಳಿದ್ರ, ಹಾಗೆ ಇಲ್ಲಿ ವಿವರಣೆಯನ್ನು ಕೇಳಿದ್ರ, ಈಗ ಇನ್ನೇನು ಆ ಪದ್ಯವನ್ನು ನಾವು ಅಧ್ಯಯನ ಹೇಳ್ಕೊಡ್ತೇನೆ. ನಂತರ ನೀವು ಮನೆಯಲ್ಲಿ ಅಭ್ಯಾಸವನ್ನ ಮಾಡಿ. ಬೀಜವನ್ನು ಬಿತ್ತುವ, ಬೀಜವನ್ನು ಬಿತ್ತುವ, ಗಿಡಗಳನ್ನು ಬೆಳೆಸುವ, ಸುಜಲ ಭರಿತ ದೇಶವನ್ನು ಸುಖವಾಗಿ ಮಾಡುವ, ಸುಜಲ ಭರಿತ ದೇಶವನ್ನು ಸುಖವಾಗಿ ಮಾಡುವ. ತೆಂಗು ಕಂಗು ಸಸಿಗಳ, ತೆಂಗು ಕಂಗು ಸಸಿಗಳ, ತಾಳೆ ಬಾಳೆ ಮರಗಳ, ಭಂಗವಿಲ್ಲದಂತೆ ಬೆಳೆಸಿ ಅನೇಕ ಫಲವ ಪಡೆಯುವ, ಭಂಗವಿಲ್ಲದಂತೆ ಬೆಳೆಸಿ ಅನೇಕ ಫಲವ ಪಡೆಯುವ. ಮಾವು ಹಲಸು ನೇರಳೆ, ಮಾವು ಹಲಸು ನೇರಳೆ, ನಿಂಬೆ ದ್ರಾಕ್ಷಿ ಬೇರೆ, ಸೇಬು ಚಿಕ್ಕು ಕಿತ್ತಳೆಗಳನ್ನ ನಾವೇ ಬೆಳೆಸುವ, ಸೇಬು ಚಿಕ್ಕು ಕಿತ್ತಳೆಗಳನ್ನ ನಾವೇ ಬೆಳೆಸುವ. ಬದನೆ ಸೌತೆ ಕುಂಬಳ, ಬದನೆ ಸೌತೆ ಕುಂಬಳ, ಹೀರಿಕಾಯಿ ಬಡಬಲ, ಮುದಲಿ ನಾವು ಗೆಣಸು ಬೆಳೆಸು ಕರವೆಗಳನ್ನು ಬೆಳೆಸುವ, ಮುದಲಿ ನಾವು ಗೆಣಸು ಬೆಳೆಸು ಕರವೆಗಳನ್ನು ಬೆಳೆಸುವ. ವಿವಿಧ ಧಾನ್ಯ ಬೆಳೆಗಳ, ವಿವಿಧ ಧಾನ್ಯ ಬೆಳೆಗಳ, ಕಾಯಿ ಪಲ್ಯ ಸಸಿಗಳ, ವಿವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವ ಪಡೆಯುವ, ವಿವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವ ಪಡೆಯುವ. ಅಧಿಕವಾಗಿ ಬಿತ್ತುವ, ಅಧಿಕವಾಗಿ ಬಿತ್ತುವ, ಅಧಿಕವಾಗಿ ಬೆಳೆಸುವ, ಅಧಿಕ ಫಲವ ಪಡೆಯುತ್ತಲ್ಲಿಂದ ಮಾಡುವ, ಅಧಿಕ ಫಲವ ಪಡೆಯುತ್ತಲ್ಲ ತೃಪ್ತಿಯಿಂದ ಮಾಡುವ. ಬೀಜವನ್ನು ಬಿತ್ತುವ, ಬೀಜವನ್ನು ಬಿತ್ತುವ, ಗಿಡಗಳನ್ನು ಬೆಳೆಸುವ, ಸುಜಲ ಭರಿತ ದೇಶವನ್ನು ಸುಖವಾಗಿ ಮಾಡುವ, ಸುಜಲ ಭರಿತ ದೇಶವನ್ನು ಸುಖವಾಗಿ ಮಾಡುವ. ಧನ್ಯವಾದಗಳು.